ಎಂಬತ್ತನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ. ಎದ್ದು ಎಂದಿನಂತೆ ತಮ್ಮ ದಿನಚರಿಯನ್ನ ಬಿಎಸ್ವೈ ಆರಂಭಿಸಿದ್ದಾರೆ. ಇವತ್ತು ಗುರು ರಾಘವೇಂದ್ರ ಮಠಕ್ಕೆ ಭೇಟಿ ನೀಡಲಿದ್ದಾರೆ ಬಿಎಸ್ವೈ. ಹುಟ್ಟುಹಬ್ಬದ ಪ್ರಯುಕ್ತ ಮಠದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಶಿವಮೊಗ್ಗದ ಯಡಿಯೂರಪ್ಪ ನಿವಾಸಕ್ಕೆ ಗಣ್ಯರು ಆಗಮಿಸ್ತಾ ಇದ್ದಾರೆ. ಅವರನ್ನ ವಿಶ್ ಮಾಡೋದಕ್ಕೆ ಬಿಎಸ್ವೈಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರ್ತಾ ಇದ್ದಾರೆ ಅಭಿಮಾನಿಗಳು. ಎಂಬತ್ತನೇ ವಸಂತಕ್ಕೆ ಇವತ್ತು ಹುಟ್ಟು ಹೋರಾಟಗಾರ ಬಿಎಸ್ ಯಡಿಯೂರಪ್ಪನವರು ಕಾಲಿರಿಸಿದ್ದಾರೆ. ಇನ್ಮೇಲೆ ನಾನು ಎಲೆಕ್ಷನ್ನಲ್ಲಿ ನಿಲ್ಲಲ್ಲ ಅಂತ ಹೇಳೋ ಮೂಲಕ ಸೆಷನ್ನಲ್ಲಿ ತಮ್ಮ ವಿದಾಯದ ಭಾಷಣವನ್ನ ಮಾಡಿದರು. ಸೊ ಆ ಸಂದರ್ಭದಲ್ಲಿ ನನಗೆ ವಯಸ್ಸಾಗಿದೆ ಅನ್ನೋದನ್ನು ಕೂಡ ಅಲ್ಲಿ ಅವರು ವ್ಯಕ್ತಪಡಿಸಿದರು. ಆದರೆ ಪಕ್ಷಕ್ಕೋಸ್ಕರ ನಾನು ಯಾವಾಗಲೂ ಸಕ್ರಿಯರಾಗಿರ್ತೀನಿ ಅನ್ನುವಂತಹ ಮೆಸೇಜ್ ಕೂಡ ರವಾನಿಸಿದರು. ನಿನ್ನೆ ಯಡಿಯೂರಪ್ಪನವರ ಬರ್ತ್ಡೇ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ ಕೇಕ್ ಕತ್ತರಿಸ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆರಗ ಜ್ಞಾನೇಂದ್ರ ಅವರ ಪುತ್ರ ರಾಘವೇಂದ್ರ ಅವರು ಕೂಡ ಅಲ್ಲಿರೋದನ್ನ ಗಮನಿಸಬಹುದು. ಯಡಿಯೂರಪ್ಪನವರಿಗೆ ವಿಶೇಷವಾಗಿರುವಂತಹ ಅಭಿಮಾನಿ ಬಳಗ ಇದೆ. ತುಂಬಾ ಜನ ಕಾರ್ಯಕರ್ತರು ಅಲ್ಲದೆ ಇದ್ರೂ ಕೂಡ ಯಡಿಯೂರಪ್ಪನವರನ್ನ ಪ್ರೀತಿಸ್ತಾರೆ, ಅವರನ್ನ ತುಂಬಾ ಗೌರವಿಸ್ತಾರೆ. ಯಡಿಯೂರಪ್ಪನವರನ್ನ ಯಾವುದೇ ರಾಜಕೀಯ ಪಕ್ಷಗಳು ಆಗಿರಬಹುದು ಅಥವಾ ನಾಯಕರೇ ಆಗಿರಬಹುದು ತುಂಬಾ ಗೌರವದಿಂದ ಕಾಣ್ತಾರೆ. ಅಂತಹ ಹಿರಿಯ ರಾಜಕಾರಣಿ ಇವತ್ತು 80ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಸ್ವಲ್ಪ ಹಿಂದೆ ವಿಂಜೇಣ ಕಾಣ್ತಿಲ್ಲ. ಎಲ್ಲ ಕಾರ್ಯಕ್ರಮದ ಲೋಕಾರ್ಪಣೆ, ಶಂಕುಸ್ಥಾಪನೆ ಎರಡೂ ಕೂಡ ಆ ವೇದಿಕೆ ಮುಖಾಂತರ ಆಗಿ ಗೌರವಯುತ ಪ್ರಧಾನಮಂತ್ರಿಗಳ ಮಾತನ್ನ ಕೇಳಲಿಕ್ಕೆ, ಯಡಿಯೂರಪ್ಪನವರ ಮಾತನ್ನ ಕೇಳಲಿಕ್ಕೆ, ಮತ್ತು ವಿಶೇಷವಾಗಿ ನಮ್ಮ ಗೌರವಯುತ ಮುಖ್ಯಮಂತ್ರಿಗಳು, ನಮ್ಮ ಕ್ಯಾಬಿನೆಟ್ನ ಎಲ್ಲ ಗೌರವಯುತ ಸಚಿವರುಗಳು, ಮತ್ತು ವಿಶೇಷವಾಗಿ ಈ ಒಂದು ಏರ್ಪೋರ್ಟ್ಗೆ ನಮ್ಮ ಕೇಂದ್ರದಿಂದ ಸನ್ಮಾನಿಸುತ್ತ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಂತ ಒಂದು ಸೇವೆ, ಅವರು ಕೂಡ ಈ ಕಾರ್ಯಕ್ರಮ ಬರಲೇಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡಾಗ ಅವರು ಕೂಡ ನಿನ್ನೆ ಬಂದಿದ್ದಾರೆ. ಸೊ ಹತ್ತಿರ ಸುಮಾರು 2-3 ಲಕ್ಷ ಜನನ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ವಿ. ಒಂದು ಹೆಮ್ಮೆಯ ವಿಚಾರ ಅಂದ್ರೆ ಈಗಾಗಲೇ 5:30 ಸರ್ ನಮ್ಮ ಹಳ್ಳಿಯಿಂದ ಹೊರಟಿದ್ದೀನಿ, ವಾಟ್ಸಪ್ ಗ್ರೂಪಲ್ಲಿ ನೋಡಿ ಸರ್ ಅಂತೇಳಿ ಅಭಿಮಾನಿಗಳು ಫೋನ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ರೀತಿ ಹುಚ್ಚೆದ್ದು ಇವತ್ತು ಮೋದಿಜಿ ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಇವತ್ತು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಹೊರಟಿದ್ದಾರೆ. ವಿಶ್ವಾಸ ಇದೆ 10 ಗಂಟೆ ಒಳಗೆ ಪೂರ್ತಿ ಜಾಮ್ ಪ್ಯಾಕ್ಡ್ ಆಗುತ್ತೆ. ಆದರೆ ಆದಷ್ಟು ಸಾರ್ವಜನಿಕರಿಗೆ ಕಮ್ಮಿ ತೊಂದರೆಯಲ್ಲಿ ಎಲ್ಲ ರೀತಿಯಂಥ ವ್ಯವಸ್ಥೆಗಳನ್ನ, ಅದು ನೀರಿರ್ಬೋದು, ಮಜ್ಜಿಗೆ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಆಸನದ ವ್ಯವಸ್ಥೆ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು, ಇದೆಲ್ಲದೂ ಕೂಡ ಜೋಡಿಸುವಂಥ ಒಂದು ಕೆಲಸವನ್ನು ನಾವಾಗಿರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಎರಡೂ ಕೂಡ ಕೈ ಜೋಡಿಸಿ ಇವತ್ತು ಮಾಡುವಂಥ ಪ್ರಯತ್ನ ಮಾಡಿದ್ವಿ. 100ಕ್ಕೆ 100 ಒಂದು ಅಭೌತ ನಾ ಭವಿಷ್ಯತ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಅಂತ ಹಿಂದೂ ಕೂಡ ಆಗಿಲ್ಲ, ಮುಂದೂ ಕೂಡ ಈ ರೀತಿಯಂಥ ಕಾರ್ಯಕ್ರಮ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನ್ಯೂಸ್ ಫಸ್ಟ್.